ಅಲ್ಲ ಗೈಸ್, ಹೇಗಿದ್ರೆ ಎಲ್ರು ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಏನು ಗೊತ್ತೋಣ ಅಂದ್ರೆ, ಪವರ್ ಅಡಾಪ್ಟರ್ ಅನ್ಬಾಕ್ಸಿಂಗ್ ಮಾಡಿದ್ರೆ ಅದು ಪೂರ್ತಿ ಅನ್ಬಾಕ್ಸಿಂಗ್ ಇವತ್ತು ಮಾಡ್ತಿದ್ದೀನಿ. ಅಂದ್ರೆ ಪೂರ್ತಿ ಕಂಪ್ಲೀಟ್ ಫುಲ್ ಫುಲ್ ಅಂತಾರಲ್ಲ, ಅದು ನೀವು ಆಗುತ್ತೆ. ಮತ್ತೆ ಐಫೋನ್ ಅಲ್ಲಿ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತೆ ಬ್ಯಾಟ್ರಿನೂ ಅಂತ ಏನು ಜಾಸ್ತಿ ಬೇಗ ಡ್ರೈನ್ ಆಗ್ತಾ ಇರುತ್ತೆ. ಡ್ರೈನ್ ಆಗಕ್ಕೇನು ರೀಸನ್ನು, ಮತ್ತೆ ಬ್ಯಾಟ್ರಿ ಬಗ್ಗೆನೂ, ಒಂದು ಐಫೋನ್ ಬ್ಯಾಟ್ರಿ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಹಾಗೂ ಸಣ್ಣ ಪುಟ್ಟ ಲೀಕ್ಸ್ಗಳಿದ್ದಾವೆ, ಅದು ಕೂಡ ಕವರ್ ಮಾಡೋಣ ಈ ವಿಡಿಯೋದಲ್ಲಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನನ್ನ ಬಗ್ಗೆ ಆಮೇಲೆ ಮಾತಾಡೋಣ. ನಾನು ಫಸ್ಟ್ ಫೇಸ್ ಕ್ಯಾಂಪ್ ವಿಡಿಯೋ, ಸ್ವಲ್ಪ ಭಯ ಇದ್ದೇ ಇರುತ್ತೆ. ಏನಾದರೂ ಸಣ್ಣ ಪುಟ್ಟ ಫೇಸ್ ಕ್ಯಾಂಪಲ್ಲಿ ಮಿಸ್ಟೇಕ್ ಆಗಿದ್ರೆ ಏ ಸಾರಿ ಗೈಸ್, ಯಾಕಂದ್ರೆ ನನ್ನ ಫಸ್ಟ್ ಟೈಮ್ ಅಲ್ಲ, ಇದ್ರ ಬಗ್ಗೆ ನನಗೇನು ಐಡಿಯಾನೂ ಇಲ್ಲ. ಫೇಸ್ ಕ್ಯಾಂಪ್ ಸ್ವಲ್ಪ ಭಯ ಇದೆ, ಭಯ ಇದ್ದು ಬಿಟ್ಟು ಇನ್ನೇನು ಇಲ್ಲ, ಭಯ ಒಂದಿದೆ ಅಷ್ಟೇ. ಹೊಸಬ ಅಂತ ಅಲ್ಲ, ನಾನು ಯೂಟ್ಯೂಬಲ್ಲಿ ತುಂಬ ಅಳುಬನೆ, ಆದರೆ ಮುಂಚೆನೂ ಇತ್ತು ಚಾನಲ್, ಹೊಗೆ ಹಾಕ್ಸ್ಕೊಂತು, ಏನು ಮಾಡೋಕ್ಕಾಗಲ್ಲ. ಹೋಯ್ತಂದ್ರೆ ಹೋಯ್ತದು, ಮತ್ತೆ ಯೂಟ್ಯೂಬ್ ತಪ್ಪು ತಿಪ್ಪುಲ್ಲಾಗಿ ಹಾಕಿದ್ರು ಕೊಡಲ್ಲ ಅವರು, ಏನು ಮಾಡೋಕ್ಕಾಗಲ್ಲ. ಹೆಂಗೋ ಇದನ್ನು ಮೇಂಟೈನ್ ಮಾಡ್ತಿದ್ದೀನಿ 1K ಸಬ್ಸ್ಕ್ರೈಬ್ ಆಗಿ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನನ್ನ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಓಕೆ ಗೈಸ್, ಅವಳು ಏನೋ ಹೇಳಕ್ ಬಂದೆ, ಕಟ್ ಮಾಡ್ಬಿಟ್ಟು ಮೈಕ್ ಇಟ್ಕೊಂಡು ಫೇಸ್ ಕ್ಯಾಂಪ್ ಇಟ್ಕೊಂಡು ಹೋದ. ಏನ್ ಮಾಡೋಕ್ಕಾಗಲ್ಲ, ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾವಾಗ್ಲೂ ಪ್ರತಿ ವಿಡಿಯೋ ಮಾಡಕ್ ಬಂದಾಗ ಇದೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏನ್ ಮಾಡೋಕ್ಕಾಗಲ್ಲ, ರೂಢಿ ಆಗ್ಬಿಟ್ಟಿದೆಯಲ್ಲ. ಅವ್ನ ಬಗ್ಗೆ ಬಿಟ್ಟಾಕಣ್ಣ, ಇವಾಗ ಸೀದಾ ಅಪ್ಡೇಟ್ ಕಡೆ ಹೋಗೋಣ. ಏನಪ್ಪ ನಾ ಅಪ್ಡೇಟ್ ಅಂದ್ರೆ, ವಿಡಿಯೋ ಕಡೆ ಹೋಗ್ಬಿಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಣ, ವಿಡಿಯೋ ಹಾಕೋ ಬೇಗ ಆಯ್ತು. ಓಯ್ ನಿಂಗೆ ಹೇಳ್ತಿರೋದು ಅಲ್ಲೋ ಗೈಸ್, ಏನಪ್ಪ ನೋಡೋಣ ಇವತ್ತು. ಏನ್ ಗುರು, ಖಾಲಿ ಎಂಟಿ ಇದೆ. ಏನ್ ನೋಡೋಣ ಅಂದ್ರೆ, ಈ ಚಾರ್ಜರ್ ಒಂದು ವಾರ ಹಿಂದೆ, ಏನೋ ಒಂದು ವಾರನೋ ಎರಡು ವಾರ ಹಿಂದೆ ಅನ್ಬಾಕ್ಸಿಂಗ್ ಮಾಡಿದ್ದೆ, ಆದರೆ ಬರೀ ಅನ್ಬಾಕ್ಸ್ ಮಾತ್ರ ಮಾಡಿದ್ದೆ. ಕೇಬಲ್ಲು ನಾನು ಅನ್ಬಾಕ್ಸಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಏನು ಕೇಳಿದ್ದೆ ಅಂದರೆ, ನಾವು ಏರ್ಪಾಡ್ಸ್ ಅನ್ಬಾಕ್ಸ್ ಮಾಡಿದ್ವಲ್ಲ, ಅದರಲ್ಲಿ ನಮಗೆ ಒಂದು ಕೇಬಲ್ ಕೂಡ ಸಿಕ್ಕಿತ್ತು, ನೋಡ್ಬೋದು. ಇದಕ್ಕೆ ಯಾಕೆ ಸಪ್ರೇಟ್ ಇನ್ವೆಸ್ಟ್ ಅಂತ ಮಾಡೋಕ್ಕೆ ಹೋಗಿಲ್ಲ ನಾನು. ಅಂದರೆ ಏರ್ಪಾಡ್ಸ್ ಜೊತೆನೇ ನನಗೆ, ನೋಡ್ಬೋದು ಈ ಏರ್ಪಾಡ್ಸ್ ಇದೆಯಲ್ಲ, ಏರ್ಪಾಡ್ಸ್ ಜೊತೆನೇ ನನಗೆ ಸಿಕ್ಕಿತ್ತು ಕೇಬಲು, ಟೈಪ್ ಸಿಟ್ಟು ಲೈಟ್ನಿಂಗ್ ಕೇಬಲು. ಇದಕ್ಕೆ ನನಗೆ ಪವರ್ ಅಡಾಪ್ಟರ್ ತೊಗೊಂಡ್ರೆ ಫೋನ್ಗೂ ಯೂಸ್ ಆಗುತ್ತೆ, ಮತ್ತು ನನಗೆ ಏರ್ಪಾಡ್ಸು ಚಾರ್ಜಿಂಗ್ ಯೂಸ್ ಆಗುತ್ತೆ. ಈ ಥರ ಮಾಡಿದ್ರೆ ಬೆನಿಫಿಟ್ ನಮಗೆ, ಅಂದರೆ ಸ್ವಲ್ಪ ಅಮೌಂಟು ಉಳಿಯುತ್ತೆ. ಸಪ್ರೇಟ್ ಅಲ್ಲಿ ತೊಗೋಬೇಕಂದ್ರೆ ಇದು ಬರೀ 1K 2000 ರೂಪಾಯಿ ಇದೆ, ಮತ್ತು ಇದು ಕೂಡ 2000 ರೂಪಾಯಿನೇ. ಹಾಂ 2000 ರೂಪಾಯಿ ನೋಡ್ಬೋದು MRP ಇದು, 2000 ರೂಪಾಯಿನೇ, 100 ರೂಪಾಯಿ ಕಮ್ಮಿ, 2000 ಇದು ಸ್ವಲ್ಪ ಕಮ್ಮಿ ಇದೆ. ಅಂದರೆ 2000 ಇಕ್ಕೋಬೋದು ರೌಂಡ್ ಫಿಗರು. ಇವಾಗ ಏನು ಗುರು ಇದು ಅಂದರೆ ಕೇಳ್ತೀರಂತ, ಆದರೆ ನಿಮಗೆ ನಾನು ತುಂಬ ದಿವಸನೇ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ, ನೋಡ್ಬೋದು. ಇದು ಇದು ಬಂದು ಕೇಬಲ್ ಡ್ಯಾಮೇಜ್ ಆಗದಿರಂಗೆ ಯೂಸ್ ಪ್ರೊಟೆಕ್ಟ್ ಮಾಡುತ್ತೆ. ಸೈಡಲ್ಲಿ ಹಾಕಿದಾಗ ನಿಮಗೆ ಕೆಲವೊಂದು ಕೇಬಲ್ ನಿಮ್ಮ ಮನೆಗೂ ಯೂಸ್ ಮಾಡ್ತಿರ್ಬೋದು, ಯಾರ ಇಲ್ಲ ಡ್ಯಾಮೇಜ್ ಆಗಿರೋ ಕೇಬಲ್ ಎಷ್ಟೊಂದು ಜನ ಮನೇಲಿ ನೋಡಿರ್ಬೋದು. ಜಾಸ್ತಿ ಡ್ಯಾಮೇಜ್ ಆಗೋದು ಬಂದು ಈ ಸೈಡಲ್ಲಿ ಮಾತ್ರ, ಇಲ್ಲಿ ಇದೆಯಲ್ಲ ಈ ಪಾಯಿಂಟಲ್ಲಿ ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗೋಗುತ್ತೆ, ಕಿತ್ತೋಗ್ಬಿಡುತ್ತೆ ಕೇಬಲು. ಅದಕ್ಕೆ ಅದಕ್ಕೋಸ್ಕರ ಇದು ಯೂಸ್ ಮಾಡಿದ್ರೆ ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಅಂದರೆ ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಏನು ನಾವು ಹಿಂಗೆ ಬೆಂಡ್ ಮಾಡಿದ್ರು ಅಂತ ಏನು ಫೋರ್ಸ್ ಆಗಿ ಬೆಂಡಾಗಲ್ಲ, ಇದು ಏನಿದೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಬಂದು 1 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ, ಎಲ್ಲ ಕೇಬಲ್ಗೂ ಹಾಕಿದ್ದೀನಿ. ಇದು ಬಂದು 150 ಏನೋ 160 ಏನೋ ಆಗುತ್ತೆ, 2 ಪ್ಯಾಕೆಟ್ ಬರುತ್ತೆ. ಆರಾಮಾಗಿ ಹೋಗಿ ಅಮೆಝಾನ್ ತೊಗೋಬೋದು. ನಾವು 2000 ರೂಪಾಯಿ 3000 ರೂಪಾಯಿ ಕೇಬಲ್ ತೊಗೋತೀವಿ, ಅದನ್ನು ಪ್ರೊಟೆಕ್ಟ್ ಮಾಡೋದೇ ನಮಗೆ ಮೈಂಡಲ್ಲಿ ಇರೋಲ್ಲ. ಹೋದ್ರೆ ಇನ್ನೊಂದು ತೊಗೊಂಡ್ರೆ ಆಯಿತು ಅಂತ ಇರ್ತೀವಿ. ಇನ್ನೊಂದೇನೋ ಸಿಗುತ್ತೆ, ಆದರೆ ನಮಗೆ ಅದು 2000 ರೂಪಾಯಿ ಇನ್ವೆಸ್ಟ್ ಮಾಡೋದು ಬದಲು ಲೋಕಲ್ ಯಾವುದೋ ತೊಗೊಂಬೋಣ ಅಂತ ತೊಗೊಂಬಿಡ್ತೀವಿ. ಅದ್ರ ಬದಲು 150 ರೂಪಾಯಿ ಇನ್ವೆಸ್ಟ್ ಮಾಡಿ ಇದನ್ನು ತೊಗೊಂಡು ಹಾಕಿದ್ರೆ ಆರಾಮಾಗಿ ಬಾಳಿಕೆನೂ ಬರುತ್ತೆ, ತುಂಬ ದಿವಸನೂ ಯೂಸ್ ಮಾಡ್ಬೋದು. ಇವಾಗ ಏನಪ್ಪ ಅಂದರೆ ನಾನು ಮಾತಾಡೋದು ಬಂದಿದ್ದು ನೋಡ್ಬೋದು, ಇದು 5 ವಾಟ್ ಅಡಾಪ್ಟರು, ಅಂದರೆ ಇದು ಫುಲ್ ಸ್ಲೋ ಚಾರ್ಜ್ ಆಗುತ್ತೆ. ಇದು ಒನ್ಸ್ ಐಫೋನ್ ಚಾರ್ಜ್ ಆಗಬೇಕು ಅಂದರೆ ಅಮ್ಮಮ್ಮ ಅಂದ್ರೂ 3-4 ಗಂಟೆ ಬೇಕು ಫುಲ್ 100% ಆಗಬೇಕಂದ್ರೆ. ಇದು ಬಂದು 1.5 ಅವರಲ್ಲಿ ಫುಲ್ ಚಾರ್ಜ್ ಆಗುತ್ತೆ, ಪೂರ್ತಿ 1.5 ಅವರ್ಸ್ ಸಾಕು, ಅದಕ್ಕಿಂತ ಕಮ್ಮಿನೇ ಸಾಕು. ನಿಮಗೆ ಇದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಬರುತ್ತೆ, ಬ್ಯಾಟ್ರಿ ಎಷ್ಟು ಬೇಗ ಚಾರ್ಜ್ ಆಗುತ್ತೆ,
ಅಂತ ಸಪ್ರೇಟ್ ವಿಡಿಯೋ ಬರ್ತಿದೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೋಡ್ಬೋದು. ಹೆವಿ ಅಂದ್ರೆ ಹೆವಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಮುಂಚೆ ಐಫೋನ್ 11 ಜೊತೆ ಎಲ್ಲ ಬರೋದು, ಅಂದ್ರೆ ಐಫೋನ್ 11 ಅಲ್ಲ 11 Pro 11 Pro Max ಜೊತೆ ಬರೋದು, ಆದ್ರೆ ಇವಾಗ 18 Watch ಬರೋದು. ಇವಾಗ 18 Watch ರಿಮೂವ್ ಮಾಡಿ 20 Watch ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಐಫೋನ್ 12 ತಗೊಂಡ್ರು ನಿಮ್ಗೆ ಸಪ್ರೇಟ್ ಆಗಿ ಪರ್ಚೇಸ್ ಮಾಡ್ಬೇಕಾಗುತ್ತೆ. ನೀವೇನಾದರೂ ಆಲ್ರೆಡಿ ಅಡಾಪ್ಟರ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ನೆಸೆಸರಿ ಇರಲ್ಲ ಇದನ್ನ ತಗೊಳಕ್ಕೆ. ಆದ್ರೆ ನೀವು ಹೋಗಿ ಇಲ್ಲ ಗುರು ನನಗೆ ಹೊಸ ಫೋನ್ ತಗೊಂಡೆ, ಹೊಸ ಐಫೋನ್ ತಗೊಂಡೆ, ನನ್ನ ಹತ್ರ ಏನೂ ಇಲ್ಲ ಅಂದರೆ ಇದೇನು ತಗೊಳೋದು, ಈ ಕೇಬಲ್ ಏನಿದೆ ಇದೇನು ತಗೊಳೋದು, ಇನ್ನೇನು ಬೇಕಾಗಿಲ್ಲ, ಇದೊಂದು ತೊಗೊಂಡ್ರೆ ಸಾಕು. ಯಾಕಂದರೆ ಇದು ಬಾಕ್ಸಲ್ಲೇ ಇರುತ್ತೆ, ನಿಮ್ಗೆ ಐಫೋನ್ ಯಾವ್ದು ಐಫೋನ್ ತೊಗೊಳಿತೀರೋ ಆ ಬಾಕ್ಸಲ್ಲೇ ಕೇಬಲ್ ಅಂತೂ ಇದ್ದೇ ಇರುತ್ತೆ ನಿಮಗೆ. ಇದೊಂದು ಮಾತ್ರ ಇನ್ವೆಸ್ಟ್ ಮಾಡಬೇಕು, ಇದೊಂದು ಬಂದು 2000 ರೂಪಾಯಿ 2000 ರೂಪೀಸ್ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಆಗಿರಬೇಕು ನಾವು ಐಫೋನು ಇಲ್ಲ ಬೇರೆ ಆಕ್ಸೆಸರಿ ತಗೋತು ಅಂದರೆ. ಆಪಲ್ ವಾಚ್ ಕೂಡ ಇದು ಇದಿಲ್ಲ, ಮತ್ತು ಇವಾಗ ಈ ಥರ ಲೈಟ್ನಿಂಗ್ ಇದಕ್ಕೆ ಮಾತ್ರ ಕನೆಕ್ಟ್ ಆಗುತ್ತೆ ಬರೀ ಆಪಲ್ ವಾಚ್ಗೆ. ಟೈಪ್ಸಿಗೆ ಕೇಬಲ್ ಅವ್ರು ಕೊಟ್ಟಿಲ್ಲ, ಬರೀ ಇದು ಮಾತ್ರ. ಈ ಥರ ಚಾರ್ಜರ್ ಇದ್ರೆ ಮಾತ್ರ ನಾವು ಆಪಲ್ ವಾಚ್ಗೆ ಚಾರ್ಜಿಂಗ್ ಯೂಸ್ ಮಾಡ್ಬೋದು. ಈ ಥರ ಚಾರ್ಜಿಂಗ್ ಬೇಕಾದ್ರೆ ನಾವು ಸಪ್ರೇಟ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ. ಆದರೆ ಈ ಚಾರ್ಜರಲ್ಲಿ ಆಪಲ್ ವಾಚು ತುಂಬ ತುಂಬ ಫಾಸ್ಟ್ ಚಾರ್ಜ್ ಆಗುತ್ತೆ ನನ್ನ ಪ್ರಕಾರ. ಆದಷ್ಟು ಬೇಗ ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಬರುತ್ತೆ ಅಂತ ಹೇಳ್ತಾ ಆಪಲ್ ವಾಚು. ಇವತ್ತೇನು ನೆಕ್ಸ್ಟ್ ಏನು ಗುರು ಅಂದರೆ, ಇವಾಗ ಫೋನಲ್ಲಿ ಯಾವ ಥರ ಬ್ಯಾಟ್ರಿ ಸೇವ್ ಮಾಡೋದು, ನಾವು ಇದನ್ನು ಫಾಸ್ಟ್ ಚಾರ್ಜಿಂಗ್ ಏನೋ ತೊಗೊಳ್ತೀವಿ, ಅರೆ ಫೋನಲ್ಲಿ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಿರುತ್ತೆ, ಅದಕ್ಕೇನು ರೀಸನ್ ಅಂತ ನೋಡೋಣ.